ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ನಾವು 4G ಎಕ್ಸೆಪ್ಷನ್ ಕೊಟ್ಟ ಯಾವಾಗ ಕೊಡದು ಅಂದ್ರೆ ಕೊಡ್ತೀವಿ. ಎಲ್ಲಿ ತುರ್ತಾಗಿ ಕಾಮಗಾರಿ ಆಗಬೇಕು, ಎಲ್ಲಿ ಎಸೆನ್ಷಿಯಲ್ ಸರ್ವಿಸಸ್, ಈಗ ಮಡಿಕೇರಿನಲ್ಲಿ 4G ಎಕ್ಸೆಪ್ಷನ್ ಕೊಟ್ಟಿದ್ರು, ರೋಡ್ನ ಸಂಪರ್ಕ ಕಿತ್ತೋಯ್ತು, ಟೆಂಡರ್ ಮಾಡಿ ಅದು ಟೆಂಡರ್ ನೋಟಿಫಿಕೇಶನ್ ಮಾಡಿ ಅದೆಲ್ಲ ಫಾರ್ಮಾಲಿಟೀಸ್ ಎಲ್ಲ ಮಾಡಿ ಎರಡು ಮೂರು ತಿಂಗಳು ಹಿಡಿಯುತ್ತೆ ಅಂಥೇಳಿ, ನಾಗರಿಕರಿಗೆ ಅನಾನುಕೂಲ ಆಗಬಾರ್ದು ಅಂಥೇಳಿ ಇದು ಎಸೆನ್ಷಿಯಲ್ ಸರ್ವಿಸಸ್ಗೆ 4G ಎಕ್ಸೆಪ್ಷನ್ಸ್ ಕೊಡುವಂಥದ್ದು ಮೊದಲಿಂದ ನನಗೆ ಗೊತ್ತಿರ್ತಕ್ಕಂಥ ನನ್ನ ಅನುಭವ. ಇದು ಕಾನೂನು ಅಷ್ಟೇ, ಇದನ್ನು ಹೆಂಗೆ ಕೊಟ್ಟರಿ ನೀವು ಕೊಟ್ಟಿದ್ದಾರೆ ಅಲ್ಲ, ನೀವು 4G ಕೊಡಲಿಕ್ಕೆ ರೀಸನ್ ಏನು? ಏನು ಲ್ಯಾಂಡ್ ಸ್ಲೈಡ್ ಆಯ್ತಿತ್ತ? ಇದು ಅವರ ಆಯುಕ್ತರಾಗಿದ್ರಲ್ಲ, ಈ ಆಯುಕ್ತರ ಯಥಾವತ್ತು ಸಬ್ಮಿಷನ್ನ ಸರ್ಕಾರ ಒಪ್ಪಿದೆ. ಅದನ್ನು ನೀವು ಕೇಳಬೇಕು ಸ್ವಾಮಿ. ನಾನು ಸರ್ಕಾರದಲ್ಲಿದ್ದರೆ ನಾನು ಹೇಳ್ತಿದ್ದೆ, ನಾವು ಹಿಂದೆ ಮೈಸೂರು ಡೈರಿದ ಎಲ್ಲ ಥರ ಹೋರಾಟ ಮಾಡ್ದೋ, ನಿಮಗೆ ಗೊತ್ತು, ನೀವೆಲ್ಲ ಸಹಕಾರ ಕೊಟ್ರಿ, ಶಾಸಕಾಂಗ ಕಾರ್ಯಾಂಗ ತಪ್ಪು ಮಾಡಿದಾಗ ಇನ್ನೂ ಸ್ವಲ್ಪ ನ್ಯಾಯಾಂಗದಲ್ಲಿ ನಂಬಿಕೆ ಇರೋದ್ರಿಂದ ಹೆಂಗೋ ಅದೊಂದು ಹಗರಣ ಉಳಿದಿದೆ, ಹಗರಣಕ್ಕೆ ತಡೆಯಾಜ್ಞೆ ಇದೆ, ಇದನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇದು ಸಾರ್ವಜನಿಕರಿಗೆ ಅರ್ಥ ಆಗಲಿ. ನೀವೆಲ್ಲ ಯಾವ ಅಧಿಕಾರಿ ಬಗ್ಗೆನೂ ಇಲ್ಲಿವರೆಗೆ ಮಾತಾಡದೇ ಇರೋರು, ವರ್ಗಾವಣೆ ವಿಚಾರದಲ್ಲಿ ಚರ್ಚೆ ಮಾಡದೇ ಇರೋರು, ಯಾಕೆ ಸಾರಾಮಹೇಶ್ವರು ಇದನ್ನು ವರ್ಗಾವಣೆ ಪ್ರಕ್ರಿಯೆ ಸರ್ಕಾರದ ಒಂದು ಅಂಗ ಏನೋ ಇರ್ತದೆ ಅಂತ ಕೆಲವರಿಗೆ ಇರ್ತಿತ್ತು. ಆದರೆ ಇದು ಸಾಮಾನ್ಯ ವರ್ಗಾವಣೆ ಆಗಿದ್ದಿದ್ದರೆ ನಾವಿದನ್ನು ಪ್ರಸ್ತಾಪ ಮಾಡ್ತಿರಲಿಲ್ಲ. ನಾನು ಹೇಳಿದ್ದೆ ನಿಮಗೆ ಇದು ಯಾರ್ದೋ ಒತ್ತಡಕ್ಕಾಗಿದೆ ಅಂಥೇಳಿ, ಅದನ್ನು ದಾಖಲಾತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನಾನಾಗ ಅನುಮಾನ ಪಟ್ಟಿದ್ದೆ, ಈಗ ತೀರ್ಮಾನ ನೀವೇನು ಮಾಡಬೇಕು ಅನ್ನೋದು ದಾಖಲಾತಿಗಳನ್ನ ಮಾಡಿ. ನನ್ನ 13 ತಿಂಗಳು ಶಾಸಕರಾಗಿ ಮಂತ್ರಿ ಮಾಡಿದರು, ಈ ರಾಜ್ಯದ ಜನತೆ ಆಶೀರ್ವಾದ, ನನ್ನ ಕ್ಷೇತ್ರದ ಜನತೆಯ ಆಶೀರ್ವಾದ, ನನ್ನ ನಾಯಕರು ಕುಮಾರಣ್ಣರವ್ರು ಮಾಡಿದರು. ನಾನು ಮಡಿಕೇರಿಯಿಂದ ಮೈಸೂರು ತನಕ ಯಾರು ಶಿಫಾರಸು ಲೆಟ್ರ್ ಕೊಡುವಾಗ ಕೇಳಿದಾಗ ಬಾನೆಟ್ ಮೇಲೂ ಬರುವಾಗ ಮಳೆನಲ್ಲಿ ಛತ್ರಿ ಇಟ್ಕೊಂಡು ಸೈನ್ ಹಾಕಿ ಕೊಟ್ಟಿದ್ದೀನಿ. ಈಗ ಯಾವ್ಯಾವ ಸ್ಟೇಷನ್ಗೆ ಒಬ್ಬೊಬ್ಬ ಇನ್ಸ್ಪೆಕ್ಟ್ರ್ ಬರಬೇಕಾದ್ರೆ ಅಥವಾ ಕೆಲವು ಅಧಿಕಾರಿಗಳಾಗಿ ಬರಬೇಕಾದ್ರೆ ಎಷ್ಟೆಷ್ಟು ಹಣ ನಡೀತಾ ಇದೆ ಅಂತ ಅನ್ನೋದು ಅಲ್ಲಲ್ಲೇ ಚರ್ಚೆ ಮಾಡ್ತಾವ್ರೆ. ನಾನು ಹೇಳ್ತಾ ಇಲ್ಲ, ನಾನು ಯಾರು ದುಡ್ಡು ತೊಗೊಂಡವ್ರೆ ಅಂತ, ಅದನ್ನು ಪಾಪ ಇಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಚುನಾವಣೆ ಸಂದರ್ಭದಲ್ಲಿ ಹೋದಾಗ ಉತ್ತರ ಕೊಡ್ತಾರೆ. ಯಾರೇ ಬಂದರೂ ಕಾನೂನು ಪ್ರಕಾರ ಏನು ಮಾಡಬೇಕು, ಆ್ಯಕ್ಟ್ ಅಡಿನಲ್ಲಿ ಏನಿದೆ ಕೆಲಸ ಮಾಡಲೇಬೇಕು. ಹಿನ್ನಡೆ ಮುನ್ನಡೆ ಏನಿಲ್ಲ, ಇಟ್ ಈಸ್ ಮೈ ರೈಟ್ಸ್. ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ, ಕಾನೂನು ನಡಿನಲ್ಲಿ ಏನಿದೆ ಅದನ್ನು ನೀನಾದರೂ ಮಾಡಬೇಕು, ಇನ್ನೊಬ್ಬರಾದರೂ ಮಾಡಬೇಕು, ನಾನು ಬೇಡ ಅಂದರೂ ಮಾಡಲೇಬೇಕು. ಕಾನೂನು ಇಲ್ಲದೆ ಇರೋದೇ ನಾನು ಮಾಡಿ ಅಂದರೂ ಮಾಡೋಕ್ಕಾಗಲ್ಲ, ಅವೇನಿಲ್ಲ. ನಮಗೇನು ಅನ್ಯಾಯ ಅಂತ ಕಾಣಿಸ್ತದೆ ಆ ಕ್ಷಣದಲ್ಲಿ ಒಂದು ಪ್ರತಿಭಟಿಸೋದು, ಒಂದು ನಿಮ್ಮ ಮೂಲಕ ಸಾರ್ವಜನಿಕರಿಗೆ ಗಮನಕ್ಕೆ ತರೋದು. ಹೇಳಿ ಕೇಳಿ ಇದನ್ನ ಅವ್ರಿಗೆ, ನಮ್ಮ ಸ್ನೇಹಿತರ ಹೇಳಿದ್ರಲ್ಲ ಅವ್ರು ಕೇಳಿ. ನಾನು ಯಾರನ್ನೂ ಆರೋಪ ಮಾಡ್ತಾ ಇಲ್ಲ,